ಇವತ್ತು ನಾನು ಹೊರಟಿದ್ದೀನಿ ಒಂದು ದೇವಸ್ಥಾನಕ್ಕೆ. ಇಲ್ಲಿ ಕನ್ನಡ ಸೀರಿಯಲ್ಗಳನ್ನು ತುಂಬ ಶೂಟ್ ಮಾಡಿದ್ದಾರೆ. ಇದು ಎಷ್ಟು ಹುಡುಕಿದ್ರು ನನಗೆ ಎಲ್ಲಿ ಅಂತ ಸಿಕ್ಕಿರಲಿಲ್ಲ, ಕೊನೆಗೂ ಸಿಕ್ತು. ಇದು ಬನ್ನೇರ್ಘಟ್ಟ ರೋಡಲ್ಲಿ ಬರುತ್ತೆ. ಸೊ ನಿಮಗೂ ತೋರಿಸೋಣ ಅಂತ ಹೊರಟಿದ್ದೀನಿ. ಕಮ್ ಆನ್, ಲೆಟ್ಸ್ ಗೋ. ಇದು ಬನ್ನೇರ್ಘಟ್ಟ ಸರ್ಕಲ್. ಲೆಫ್ಟ್ ಹೋದರೆ ನಿಮಗೆ ಜಿಗಣಿ ಸಿಕ್ಕತ್ತೆ, ಸ್ಟ್ರೈಟ್ ಹೋದರೆ ನಾವು ಬಂದಿರೋಂಥ ದೇವಸ್ಥಾನ ಸಿಕ್ಕತ್ತೆ. ಇದೇ ನಾವು ಬಂದಿರೋಂಥ ದೇವಸ್ಥಾನ, ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇದು ಆನೇಕಲ್ ತಾಲೂಕಲ್ಲಿದೆ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಫೋಟೋಗ್ರಫಿ ಅಲ್ಲೋ ಇಲ್ಲ ನೋಡಿ, ಮಧ್ಯಾಹ್ನ ಪ್ರಸಾದ ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಹಿಂದೆ ಒಂದು ಬೆಟ್ಟ ಇದೆ, ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಇದೆ ನೋಡಿ. ಅದೇ ಈ ದೇವಸ್ಥಾನಕ್ಕೆ ಹೋಗೋ ದಾರಿ, ಬನ್ನಿ ಹೋಗೋಣ. ಈ ದೇವಸ್ಥಾನ ಚಂಪಕಾರಣ್ಯದ ನಡುವೆ ಇತ್ತು, ಅಂದರೆ ಸಂಪಿಗೆ ಮರಗಳ ಕಾಡಿನ ನಡುವೆ ಈ ದೇವಸ್ಥಾನ ಇದ್ದಿದ್ದರಿಂದ ದೇವರಿಗೆ ಚಂಪಕಧ್ವಾಮ ಸ್ವಾಮಿ ಅಂತಾರೆ. ಇದು ವಿಷ್ಣುವಿನ ಅವತಾರ. ದೇವಸ್ಥಾನದ ಒಳಗಡೆ ನಿಮಗೆ ಶ್ರೀದೇವಿ ಹಾಗೂ ಭೂದೇವಿಯರ ವಿಗ್ರಹಗಳು ಕಾಣಿಸುತ್ತೆ. ಈಗ ಬೆಟ್ಟದಿಂದ ನೋಡಿದ್ರೆ ಈ ವ್ಯೂ ಕಾಣಿಸುತ್ತೆ ನಿಮಗೆ, ಬನ್ನೇರ್ಘಟ್ಟ ಸರ್ಕಲ್ಲು ಮತ್ತು ಆನೇಕಲ್ ತಾಲೂಕು ಅನ್ನಲ್ಲ. ಸೊ ಆ ಊರಿನ ವ್ಯೂ ನಾವಿಲ್ಲಿ ನೋಡಬಹುದು. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಕೋತಿಗಳು ತುಂಬ ಇದೆ. ನೀವು ಬ್ಯಾಗು ಪರ್ಸು ಎಲ್ಲ ತಂದಿದ್ದರೆ ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಈ ಬೆಟ್ಟದ ಮೇಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಇನ್ನೂ 2 ಕಿಲೋಮೀಟರ್ ಮುಂದೆ ಹೋದರೆ ಒಂದು ಪುಷ್ಕರಣಿ ಇದೆ ಅಂತ ಹೇಳಿದ್ರು ಅರ್ಚಕರು. ನಾವೀಗ ರೀಚ್ ಆಗಿದ್ದೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬೆಟ್ಟದಿಂದ ನೋಡಿ ವ್ಯೂ ಹೇಗೆ ಕಾಣಿಸುತ್ತೆ, ಕೆಳಗಡೆ ಚಂಪಕಧಾಮ ಸ್ವಾಮಿ ದೇವಸ್ಥಾನವೂ ಕಾಣಿಸುತ್ತೆ. ಈ ಬೆಟ್ಟವನ್ನು ವಹ್ನಿಗಿರಿ ಬೆಟ್ಟ ಅಂತಾರೆ. ಇದು ಆ ಬೆಟ್ಟದ ಮೇಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಿಮ್ಮೆಲ್ರಿಗೂ ನಮಸ್ಕಾರ. ಇಂಟರ್ನೆಟ್ಟಲ್ಲಿ ಈ ದೇವಸ್ಥಾನದ ಅಡ್ರೆಸ್ ಜಯನಗರ 9th ಬ್ಲಾಕ್ ಅಂತ ಕೊಟ್ಟಿದ್ದಾರೆ. ನಾನು ದೇವಸ್ಥಾನದ ಅಡ್ರೆಸ್ ಹಾಗೆ ಲೊಕೇಶನ್ನ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಯಾವಾಗಲಾದರೂ ಒಂದು ಸತಿ ಬನ್ನಿ. ಈ ದೇವಸ್ಥಾನವನ್ನು ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯವರು ನಡೆಸ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ದೇವಸ್ಥಾನದಲ್ಲಿ ಕೋತಿಗಳಿದೆ ಅಂತ ನೋಡಿ, ಇಲ್ಲಿ ಕೋತಿ ಹೋಗ್ತಾ ಇದೆ. ಈ ದೇವಸ್ಥಾನದಿಂದ ಬನ್ನೇರ್ಘಟ್ಟ ಸರ್ಕಲ್ಗೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ನಿಮಗೆ ಶ್ರೀ ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ ಕಾಣಿಸುತ್ತೆ. ಇದು ಬನ್ನೇರ್ಘಟ್ಟ ಸರ್ಕಲ್. ಇಲ್ಲಿ ಜಿಗಣಿಯಿಂದ ಜಯದೇವ ಕಡೆ ಹೋಗೋ ಬಸ್, ಅಂದರೆ 360 ಸೀರೀಸ್ ಬಸ್ಗಳು ನಿಮಗೆ ಇಲ್ಲಿ ಸಿಗತ್ತೆ. ಈಗ ನಾನು ಹೊರಟಿದ್ದೀನಿ ಜಯದೇವ ಕಡೆ. ಈ ಬನ್ನೇರ್ಘಟ್ಟ ಸರ್ಕಲ್ಲಿಂದ ನೀವು ಜಯದೇವ ಕಡೆ ಹೋಗಬೇಕಾದ್ರೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ಬನ್ನಿ ನಾವು ಹೋಗೋಣ ಜೆ ಪಿ ನಗರದ ಕಡೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ರೀಚ್ ಆಗಿದ್ದೀವಿ ನನ್ನ ಡೆಸ್ಟಿನೇಷನ್ ಜೆ ಪಿ ನಗರ 3rd ಫೇಸಲ್ಲಿರೋಂಥ ವೇಗಾ ಸಿಟಿ ಮಾಲ್ಗೆ. Thank you.
ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಬಾಯ್ ಬಾಯ್.